ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಎಷ್ಟೇ ಹಳೆಯ ಕಲೆ ಇದ್ದರೂ ನಿವಾರಿಸಿ ಮುಖದ ಹಂದವನ್ನು ಹೆಚ್ಚಿಸಿಕೊಳ್ಳುವ ಬೆಸ್ಟ್ ಫೇಸ್ ಪ್ಯಾಕ್. ಹೌದು, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿರಂತರ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಷಯಕ್ಕೆ ಬರೋಣ. ಸ್ನೇಹಿತರೆ, ನಮ್ಮ ಯುವ ಜನತೆಯನ್ನು ಅದರಲ್ಲೂ ಹುಡುಗಿಯರನ್ನು ಹೆಚ್ಚಾಗಿ ಕಾಡುವ ಸಮಸ್ಯೆ ಎಂದರೆ ಮುಖದ ಮೇಲಿನ ಮೊಡವೆಗಳು ಹಾಗೂ ಮೊಡವೆಗಳಿಂದಾಗುವ ಕಪ್ಪು ಕಲೆಗಳು. ಸಾಮಾನ್ಯವಾಗಿ ಒಂದು ಹಂತದಲ್ಲಿ ಮುಖದ ಮೇಲೆ ಮೊಡವೆಗಳು ಮೂಡುವುದು ಸರ್ವೇಸಾಮಾನ್ಯವಾಗಿದೆ. ಅದನ್ನು ನಿವಾರಿಸಲು ನಮ್ಮ ಯುವಜನತೆ ಯಾವ ಯಾವುದೋ ಕ್ರೀಮ್ಗಳಿಗೆ ಮೊರೆ ಹೋಗುತ್ತಾರೆ. ಅಷ್ಟೇ ಅಲ್ಲದೆ ಮುಖದ ಮೇಲೆ ಕಪ್ಪು ಕಲೆಗಳು ಮುಖದ ಮೇಲೆ ಹಾಗೆಯೇ ಉಳಿದು ಬಿಡುತ್ತವೆ. ಇವುಗಳನ್ನು ನಿವಾರಿಸಿಕೊಳ್ಳಲು ಒಂದು ಒಳ್ಳೆಯ ಫೇಸ್ ಪ್ಯಾಕನ್ನು ನಿಮಗೆ ಸಲಹೆ ಮಾಡುತ್ತಿದ್ದೇವೆ. ಇದನ್ನು ಮಾಡುವುದರಿಂದ ನಿಮ್ಮ ಮುಖದ ಮೇಲಿನ ಕಲೆಗಳು ಮಾಯವಾಗುವುದಲ್ಲದೆ ನಿಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತದೆ. ಈ ಫೇಸ್ ಪ್ಯಾಕನ್ನು ಮಾಡುವ ಮತ್ತು ಅದನ್ನು ಮುಖಕ್ಕೆ ಹಚ್ಚಿಕೊಳ್ಳುವ ವಿಧಾನವನ್ನು ತಿಳಿಯೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ದೊಡ್ಡ ಚಮಚದಷ್ಟು ಮೊಸರು, ನಂತರ ಅದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದರೆ ಸಾಕು, ನಮಗೆ ಬೇಕಾದ ಫೇಸ್ ಪ್ಯಾಕ್ ಸಿದ್ಧವಾದಂತೆ. ಇದರಲ್ಲಿ ಮೊಸರನ್ನು ಉಪಯೋಗಿಸುವುದರಿಂದ ಮೊಸರಿನಲ್ಲಿರುವ ಪ್ರೋಟೀನ್, ಕ್ಯಾಲ್ಶಿಯಂ, ವಿಟಮಿನ್ ಡಿ ಹೇರಳವಾಗಿರುವುದರಿಂದ ಇದು ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ಸ್ ಆಸಿಡ್ ನಿಮ್ಮ ಚರ್ಮದಲ್ಲಿರುವ ಡೆಡ್ ಸ್ಕಿನ್ ಸೆಲ್ಸ್ ಅನ್ನು ಹೋಗಲಾಡಿಸಲು ನಿಮ್ಮ ಚರ್ಮಕ್ಕೆ ನೈಸರ್ಗಿಕ ಕಾಂತಿಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಇದರಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಲಾಗಿದೆ, ಯಾಕೆಂದರೆ ಅಕ್ಕಿ ಹಿಟ್ಟು ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗೂ ಅಕ್ಕಿ ಹಿಟ್ಟಿನಲ್ಲಿರುವ ವಿಟಮಿನ್ ಬಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸುವಲ್ಲಿ ತುಂಬ ಸಹಾಯಕಾರಿಯಾಗುತ್ತದೆ. ಮತ್ತು ಅಕ್ಕಿ ಹಿಟ್ಟು ತರಿತರಿಯಾಗಿ ಇರುವುದರಿಂದ ಇದು ಸ್ಕ್ರಬ್ನ ರೀತಿಯಲ್ಲೂ ಕೂಡ ಉಪಯೋಗವಾಗುತ್ತದೆ. ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಚಿ, ನಂತರ 20 ನಿಮಿಷ ಒಣಗಲು ಬಿಡಿ. ಅದನ್ನು 1-2 ನಿಮಿಷ ಮೆಲ್ಲಗೆ ಮುಖವನ್ನು ಮಸಾಜ್ ಮಾಡಿ, ನಂತರ ಅದನ್ನು ನೀರಿನಿಂದ ತೊಳೆಯಿರಿ. ವಾರಕ್ಕೆ 2 ಬಾರಿ ಹೀಗೆ ಮಾಡುವುದರಿಂದ ನಿಮ್ಮ ಮುಖ ಮೇಲಿನ ಕಪ್ಪು ಕಲೆಗಳು ಸಂಪೂರ್ಣ ಮಾಯವಾಗುವುದಲ್ಲದೆ ಮುಖದ ಕಾಂತಿ ಹೆಚ್ಚಾಗಿ ಮುಖ ಕ್ರಮೇಣ ಬೆಳಗಾಗುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ ಇವತ್ತಿನ ಒಂದು ಬೆಸ್ಟ್ ಫೇಸ್ ಪ್ಯಾಕನ್ನು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.